ಹಾಯ್ ಹೆಲೋ ನಮಸ್ಕಾರ, ಹೆಂಗದಿರಿ ನೋಡ್ರಿ? ಈಗ 5 ಗಂಟೆ ಆಗೈತಿ, ನನ್ನ ಸಂಜೆ ರುಟೀನ್ ಶುರು ಆಗ್ತೈತಿನ್ನ. ಯಾಕಂದ್ರೆ ಈಗ ಮಧ್ಯಾಹ್ನ ಸ್ವಲ್ಪ ಟಯರ್ಡ್ ಆಗಿರ್ತೆ ನಾನು. ಬೆಳಿಗ್ಗೆ ಎದ್ದಾಗಿಂದ 9 ಗಂಟೆವರೆಗೂ ಮನೆ ಕೆಲಸ. 9 ಗಂಟೆ ಆದಮೇಲೆ ಏನಾಗ್ತೈತಿ, 9 ರಿಂದ 12 ನನ್ನ ಸಣ್ಣವಂದೀಗ ಆನ್ಲೈನ್ ಕ್ಲಾಸ್ ಶುರು ಆಗತ್ತೈತಿ. ಸೊ 9 ಗಂಟೆಗೆ ಅವನ ಜೊತೆ ಕೂತ್ಕೊಂಡ್ಬಿಟ್ರೆ 12 ಗಂಟೆವರೆಗೂ ನನಗೆ ಹೇಳೋಕ್ಕಾಗೋದಿಲ್ಲ. 12 ರಿಂದ 1 2 2.5 ಮಟ್ಟ ಊಟ ಅಡುಗೆ ಅದರೊಳಗೆ ಹೋಗ್ಬಿಡ್ತೈತಿ. ಅದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡೋಣಪ್ಪ, 1 ತಾಸು ಅನ್ಗೊಡ್ಕ ಸಂಜೆ ಆಯಿತು. ಅದಾದಮೇಲೆ ಪಾತ್ರೆ ತೊಳಿಬೇಕು, ಕಸ ಗುಡಿಸ್ಬೇಕು, ಮತ್ತು ನಮ್ಮ ರುಟೀನ್ ಶುರು ಆಗಿಬಿಡ್ತೈತಿ. ನಂದು ಅಷ್ಟೇ ಅಲ್ಲ, ಎಲ್ಲ ಲೇಡೀಸ್ದು ಇದು ಕಾಮನ್ ಆಗಿರೋ ರುಟೀನು. ಸೊ ಯಾವ ಲೇಡೀಸ್ಗೂ ಈಗ ಆನ್ಲೈನ್ ಕ್ಲಾಸ್ ಶುರು ಆದಮೇಲೆ ಸ್ವಲ್ಪ ರೆಸ್ಟ್ ಅಂತೂ ಕಡಿಮೆ ಆಗೈತೆ ಅಂತ ಹೇಳ್ಬೋದು. ಇನ್ನೂ ನಮಗಲ್ಲಿ ಸಿಗೋ ಟೈಮಿಗೆ ಮಕ್ಳ ಜೊತೆ ಆನ್ಲೈನ್ ಕ್ಲಾಸ್ ಒಳಗೆ ಹೊಂಟ್ಬಿಟ್ಟತಿ. ಸೊ ಈಗ ನನಗೀಗ 3 ತಾಸು ಸೌಂಡ್ ಜೋಡಿ ಹೋಗತ್ತತಿ. ಅದಾದಮೇಲೆ ಈಗ ಕಿಚನ್ ಕ್ಲೀನಿಂಗು, ಅದಾದಮೇಲೆ ಈಗ ವಾಕಿಂಗ್ ಮಾಡ್ಬೇಕು. ನಾನು ವಾಕಿಂಗ್ ಹೊಂಟೇನಿ ಇವತ್ತು ಸಾಯಂಕಾಲ ನನ್ನ ಫ್ರೆಂಡ್ ಜೊತೆ. ಯಾಕಂದ್ರೆ ನೋಡ್ಬೋದು ನೀವು ಸ್ವಲ್ಪ ಲೈಟಾಗಿ ನಂದು ವೇಟೂ ಜಾಸ್ತಿ ಆಗೈತಿ ಈಗ ಮನೆಯಾಗ ಕೂತು ಕೂತು. ಲಾಕ್ಡೌನ್ಗಿಂತ ಮುಂಚೆ ಅಲ್ಲಿಗೆ ನಾನು ವಾಕಿಂಗ್ ಸ್ಟಾಪ್ ಮಾಡಿದಾಕಿ ಮತ್ತೆ ಹೋಗೋಕ್ಕಾಗೇ ಇಲ್ಲ. ಇಲ್ಲಿ ಮನೆಯೊಳಗೆ ಕೆಲಸ ಮಾಡಿ ಮಾಡಿ ಹೋಗಲಿ ಬಿಡಪ್ಪ, ನಾಳೆ ಹೋದ್ರಾಯ್ತು ನಾಳೆ ಹೋದ್ರಾಯ್ತು ಅಂತ ಹೇಳಿ ಹಿಂಗೆ ಉಳ್ಕೊಂಡು ಬಿಡ್ತೈತೆ ಅದು. ವಾಕಿಂಗ್ ಹೋಗೋದಾಗಲಿ, ಆಮೇಲೆ ಎಕ್ಸಸೈಸ್ ಮಾಡೋಣ ಅಂತೇವಿ ಒಂದು ದಿವ್ಸ ಮಾಡ್ತೀವಿ, ಇನ್ನೊಂದು ದಿವಸ ಒಂಥರ ಟಯರ್ಡ್ ಅನಿಸ್ಬಿಡ್ತೈತಿ. ಮನೆಯಾಗೆ ಎಕ್ಸಸೈಸ್ ಮಾಡೋನು ಅಂತ ಒಂದು ಸ್ವಲ್ಪ ಟ್ರೈ ಮಾಡಿದ್ನಿ, ಬಟ್ ಏನಾಗಕ್ಕೆ ಶುರು ಆಯ್ತಂದ್ರೆ ಒಂದು ದಿವಸ ಮಾಡ್ತಿದ್ನಿ, ಇನ್ನೊಂದು ದಿವಸ ಟಯರ್ಡಪ್ಪ ಮನೆ ಕೆಲಸ ಮಾಡೀನಿ ನಾಳೆ ಮಾಡಿದ್ರಾಯ್ತು ಅಂದ್ಕೊಂಡು ಒಂದು ದಿವಸ ಮಿಸ್ ಆಗ್ತಿತ್ತು. ಸೊ ವಾಕಿಂಗ್ ಆದರೆ ಏನು ಮಾಡಿಬಿಡ್ತೀನಿ, ನನ್ನ ಫ್ರೆಂಡ್ ಒಬ್ಬರು ಬರ್ತಾರು ಅವ್ರ ಜೋಡಿ ನಾನು ಮಿಸ್ ಮಾಡಿದೆ ವಾಕಿಂಗ್ ಮಾಡ್ತಿರ್ತೇನೆ. ಲಾಕ್ಡೌನ್ಗಿಂತ ಮುಂಚೆ ಅಂತೂ ನಾನು ಕಂಪಲ್ಸರಿ ಮಿಸ್ ಮಾಡ್ತಿರ್ಲಿಲ್ಲ ವಾಕಿಂಗು. ಎಕ್ಸಸೈಸ್ ಅಂತೂ ಅಷ್ಟು ನನಗೆ ರೆಗ್ಯುಲರಾಗಿ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ನಮ್ಮ ಚಿಕ್ಕ ಮಗ ಯಾವಾಗಲೂ ಬಂದು ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ ನನಗೆ ಯಾವಾಗಲೂ. ಹಾಗಾಗಿ ಇನ್ನು ನಮ್ಮ ಹಳೆ ರುಟೀನು ವಾಕಿಂಗ್ ಶುರು ಮಾಡಬೇಕು. ನೋಡ್ರಿ, ಅದಕ್ಕಿಂತ ಮೊದಲು ನನ್ನ ಕಿಚನ್ ಕ್ಲೀನಿಂಗ್ ಮಾಡಬೇಕು. ಮಧ್ಯಾಹ್ನ ನಾನು ರಾಗಿ ರೊಟ್ಟಿ ಮಾಡಿದ್ನಿ, ಸದ್ಯಕ್ಕೆ ಈಗ ಜೋಳದ ಹಿಟ್ಟಿಲ್ಲದೆ ಇರೋದ್ರಿಂದ ರಾಗಿ ರೊಟ್ಟಿನ ಕಂಟಿನ್ಯೂ ಮಾಡತ್ತೇನೆ. ಇದೆಲ್ಲ ಕಿಚನ್ ಕ್ಲೀನ್ ಮಾಡೇನೆ ನಾನು ನೆಕ್ಸ್ಟ್ ವಾಕಿಂಗ್ ಹೋಗಬೇಕು. ಯಾಕಂದ್ರೆ ಬಿಟ್ಟು ಹೋದ್ನಿ ಅಂದರೆ ಬಂದಮೇಲೆ ಏನಾಗ್ಬಿಡ್ತೈತಿ, ಅಡುಗೆ ಮಾಡಬೇಕು, ಈ ಅಡುಗೆ ಅದ್ರ ಜೋಡಿ ಇವನ್ನೆಲ್ಲ ತೊಳಿಬೇಕು, ಆಗಂಗಿಲ್ಲ. ಸೊ ಕ್ಲೀನ್ ಮಾಡಿಟ್ಟು ಹೋಗಿಬಿಟ್ರೆ ಏನಾಗ್ತೈತಿ, ಅಷ್ಟೊಂದು ಟಯರ್ಡ್ ಅನಿಸೋದಿಲ್ಲ. ಹಾಗಾಗಿ ಪಾತ್ರೆ ಒಂದು ಸಾರಿ ನಿಂತ್ಕೊಂಡೆಲ್ಲ ತೊಳೆದ್ಬಿಡ್ತೇನೆ. ತೊಳೆದು ಕಿಚನ್ ಕ್ಲೀನ್ ಮಾಡಿ ನೆಕ್ಸ್ಟು ವಾಕಿಂಗು. ಬಂದಮೇಲೆ ಇನ್ನೂ ನಾನು ಚಪಾತಿ ಮಾಡಬೇಕು, ಯಾಕಂದ್ರೆ ಮಧ್ಯಾಹ್ನ ರಾಗಿ ರೊಟ್ಟಿ ಮಾಡಿದ್ದೆಲ್ಲ ಖಾಲಿ ಆಗಿದ್ದವು, ಇನ್ನೊಂದೆರಡು ಇದ್ರೆ ನಾನು ತಿಂದ್ಬಿಡ್ತೇನೆ. ಚಪಾತಿ ನನಗೆ ಅಷ್ಟೊಂದು ಸೆಟ್ ಆಗೋದಿಲ್ಲ, ಸ್ವಲ್ಪ ಹೀಟ್ ಆಗ್ತೈತೆ ನಂಗೆ ಚಪಾತಿ ಜಾಸ್ತಿ ತಿಂದರೆ. ಸೊ ಅವ್ರಿಗೆಲ್ಲ ಬಿಸಿದು ಚಪಾತಿ ಮಾಡಿಕೊಡ್ತೇನೆ, ನಾನು ರಾಗಿ ರೊಟ್ಟಿ ಉಳಿದಿರೋದು ಒಂದೆರಡು ತಿಂದು, ರೈಸ್ ಅಂತೂ ಕಮ್ಮಿ ನಾನು ತಿನ್ನೋದು. ಸೊ ಈಗ ಕಿಚನ್ ಕ್ಲೀನಿಂಗ್ ಕೆಲಸ ನಡೆದತ್ತೆ. ಹಾಯ್ ಹೇಳ್ ಚಿಂಟು. ಈಗ ಮತ್ತೆ ಬಂದಮೇಲೆ ಅವಂಗೆ ಹೋಮ್ವರ್ಕ್ ಮಾಡಿಸ್ಬೇಕು, ಅದ್ರ ಜೋಡಿ ಕೆಲಸ ಎಲ್ಲ ಹೆಣ್ಮಕ್ಳದು ಇದಾಕತ್ತಿ ನೋಡ್ರಿ. ಡೈಲಿ ಎದ್ರ ಬಿದ್ರ ಮನೆ ಕೆಲಸ ಮಾಡೋದು, ಮನೆಯಾಗಿರ್ತೇವೆ ಅನ್ನೋದು ಅಷ್ಟ ಆಗ್ತೈತಿ, ಬಟ್ ಕೆಲಸ ಮಾತ್ರ ತಪ್ಪೋದಿಲ್ಲ. ನನಗೊಂದೊಂದು ಸಾರಿ ಅನಿಸ್ತಿರ್ತೈತೆ, ನಮ್ಮ ಮನೆಯವ್ರಿಗೆ ನಾನು ಯಾವಾಗಲೂ ಹೇಳ್ತಿರ್ತೇನೆ ನೋಡ್ರಿ, ನಿಮ್ಗೆ ಸಂಡೇ ಒಂದೊಂದು ಸಾರಿ ಸೆಕೆಂಡ್ ಸ್ಯಾಟರ್ಡೇ ಲಾಸ್ಟ್ ಸ್ಯಾಟರ್ಡೇ ಎಲ್ಲ ರಜಾ ಬರ್ತಾವೆ, ನಮಗೆ ಯಾವ ರಜಾ ಬರ್ತಾವೆ ಹೇಳ್ರಿ, ನಮಗೂ ಬೇಸರ ಆಗೋದಿಲ್ಲ ಅಂತಿರ್ತೇನೆ ನಾನು ಯಾವಾಗಲೂ. ಸೊ ನನಗಂತಲ್ಲ ಎಲ್ಲ ಲೇಡೀಸ್ಗೂ ಇದೇ ಪ್ರಾಬ್ಲಮ್ಮು, ನಮಗೆ ರಜಾ ತೊಗೊಂಡ್ಬಿಟ್ರೆ ಎಲ್ಲರೂ ಉಪವಾಸ ಕೊಂಡ್ಬೇಕಾಗ್ತೈತಿ. ಈಗ ನಾನು ಫಟಾಫಟ್ ಅಂತ ಹೇಳಿ ಎಲ್ಲ ಬಾಂಡೆನೂ ತೊಳೆದ್ಬಿಡ್ತೇನೆ. ಬಾಂಡೆ ತೊಳೆದು ನೆಕ್ಸ್ಟು ವಾಕಿಂಗು. ನೋಡ್ರಿ ಎಷ್ಟೊಂದು ಕಾಯತಾವೆ ನನಗೋಸ್ಕರ, ಮಾರ್ನಿಂಗ್ ಒಂದು ಟೈಮ್ ತೊಳೆದಾಗೈತಿ, ಆದರೂ ಸಹಿತ ಇಷ್ಟು ಆಗಿದಾವೀಗ. ತೊಳೆದ್ಮೇಲೆ ನಾನು ನಿಮ್ಗೆ ಸಿಗ್ತೇನೆ.
ಫೈನಲಿ ಈಗ ನಮ್ಮ ಪಾತ್ರೆ ಎಲ್ಲ ಕ್ಲೀನ್ ಆದವು, ಇನ್ನೇನಿಲ್ಲ, ನೆಕ್ಸ್ಟ್ ವಾಕ್ ಹೋಗಬೇಕು. ಯಾಕಂದ್ರೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ರಿ ಈಗ ಆಲ್ರೆಡಿ, ಹೋಗತ್ತೇನೆ, ಇದೂವರೆ ಆಯಿತು, ಬರ್ರಿ ಒಂದು ಸ್ವಲ್ಪ ಒಂದು ರೌಂಡ್ ವಾಕ್ ಮಾಡ್ಕೊಂಡು ಹೋಗಿ ಬರೋಣ. ನೋಡ್ರಿ ಇಲ್ಲೇ ನನ್ನ ಮಗ ಆಟ ಆಡತ್ತಾನು, ಸಂಜೆ ಆದರೆ ಅವನಿಗೆ ಹೊರಗೆ ಹೋಗೋದ ಚಿಂತೆ ಯಾವಾಗ ನೋಡಿದ್ರು. ನಮ್ಮ ಮನೆಯಿಂದ ಡೌನ್ ಹೋದ್ರೆ ಅವ್ರ ಮನೆ ಸಿಗ್ತೈತಿ. ಸೊ ಈಗ ನಾನು ಆ ಕಡೆ ಹೊಂಟೇನಿ. 3 ತಿಂಗಳ ಮೇಲೇನ ಆಗಿತ್ತು ನಾನು ಈ ಕಡೆ ಬಂದು. ಕೊರೋನಾ ಆದಮೇಲೆ ಈ ಲಾಕ್ಡೌನ್ ಎಲ್ಲ ಆಯ್ತಲ್ಲ, ಆವಾಗ ಈ ಗೇಟನ್ನು ಕ್ಲೋಸ್ ಮಾಡಿಬಿಟ್ಟಿದ್ರು. ಸೊ ಹಾಗಾಗಿ ನಾನು ಈ ಕಡೆ ಬಂದೇ ಇರಲಿಲ್ಲ. ಇವತ್ತು ಬರತ್ತೇನೆ ನಾನು, ಯಾಕಂದರೆ ಮನೆ ಮುಂದೆ ವಾಕ್ ಮಾಡಿದರೆ ನಂಗೆ ಅಷ್ಟೊಂದು ವಾಕ್ ಮಾಡಿದ್ದೇನೆ ಅನ್ನೋ ಥರ ಅನಿಸೋದಿಲ್ಲ. ಇಲ್ಲಿ ಬಂದ್ರೇ ಏನೋ ಒಂಥರ ಪರ್ಫೆಕ್ಟಾಗಿ ಆಯ್ತಪ್ಪ ವಾಕು ಅನ್ನೋ ಥರ ಅನಿಸ್ತೈತಿ. ಆದರೂ ಇನ್ನೂ ಜನ ಅಷ್ಟೊಂದು ಏನು ಬರ್ತಾ ಇಲ್ಲ, ಯಾಕಂದರೆ ನಾನು ಮುಂಚೆ ಬರೋವಾಗಂತೂ ಈ ಕಡೆ ಓಡಾಡೋಕ್ಕೆ ಜಾಗ ಆಗ್ತಾ ಇರಲಿಲ್ಲ ಅಷ್ಟು ಜನ ಓಡಾಡೋರು. ಈಗೀಗ ಸ್ವಲ್ಪ ಜನ ಬರತ್ತಾರು. ಸೊ ಇವರೇ ನೋಡ್ರಿ ನನ್ನ ಈವ್ನಿಂಗ್ ವಾಕ್ ಪಾರ್ಟ್ನರು. ನಾನು ಸಂಜೆ ವಾಕ್ ಹೋಗ್ಬೇಕಾದ್ರೆ ಯಾವಾಗಲೂ ನನ್ನ ಜೊತೆ ಇವರೇ ಇರ್ತಾರೆ. ಸೊ ಈಗ ವಾಕ್ ಮಾಡ್ತಾ ಇದ್ದೀವಿ. ಇವ್ರ ಹೆಸರು ಗೀತಾ. ಹಾಯ್. ಇವರು ನನ್ನ ಸಿಸ್ಟರ್ಗಿಂತ ಹೆಚ್ಚು. ಡೈಲಿ ಸಂಜೆ ನಾವು ವಾಕ್ ಮಾಡಬೇಕಾದ್ರೆ ಎಲ್ಲ ಶೇರ್ ಮಾಡ್ಕೊಳ್ತೀವಿ. ಅಂದರೆ ನನ್ನ ಏನೇ ಫೀಲಿಂಗ್ಸ್ ಇದೆ ಇವ್ರಿಗೆ ಹೇಳ್ಕೊಳ್ತಾ ಇರ್ತೀನಿ. ಮಿಸ್ ಮಾಡಿದೆ, ಸಂಜೆ ವಾಕ್ ಮಾಡ್ತಾ ಇರ್ತೀವಿ ಯಾವಾಗಲೂ. ಮತ್ತು ಇನ್ನೇನಂದರೆ ಇವ್ರದ್ದು ಆಂಧ್ರ ಹೈದರಾಬಾದ್ ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅಷ್ಟೇನಿಲ್ಲ, ಇವ್ರು ಹಂಗೇನು ಹೇಳ್ತಾರೆ. ನಿಜವಾಗ್ಲು ಕನ್ನಡ ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ, ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾರೆ. ತುಂಬ ಒಳ್ಳೆ ನೇಚರ್, ಒಳ್ಳೆ ಪರ್ಸನ್ ಅಂತ ಹೇಳ್ಬೋದು. ಅದೇ ಸಂಜೆವರೆಗೂ ಅವರು ಮನೇಲಿರ್ತಾರೆ, ನಾನು ಮನೇಲಿ, ಅದೇ ಕೆಲಸ ಅದೇ ಇದು ಅಂದಾಗ ಒಂಥರ ಏನೋ ಒಂಥರ ಇಬ್ಬರು ವಾಕ್ ಬಂದು ಒಂದು ರೌಂಡ್ ಮಾತಾಡಿಕೊಂಡು ಏನೋ ಒಂಥರ ಮೈಂಡ್ ಫ್ರೆಶ್ ಅನಿಸುತ್ತೆ. ಓನ್ಲಿ ರೀಫ್ರೆಶ್ಮೆಂಟ್. ವಾಕ್ ಜೊತೆಗೆ ಏನಾಗುತ್ತೆ ಅಂದರೆ ಒಂಥರ ಮನಸ್ಸು ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ. ಏನೇ ಒಂಥರ ಬೇಜಾರಿರ್ಬೋದು, ಖುಷಿ ಇರ್ಬೋದು, ಏನಾದ್ರು ಪರ್ಚೇಸ್ ಮಾಡಿದ್ದು ಪ್ರತಿಯೊಂದನ್ನು ಇಬ್ಬರು ಶೇರ್ ಮಾಡ್ಕೊಳ್ತಾ ಇರ್ತೀವಿ, ಒಂಥರ ಇಬ್ಬರಿಗೂ ರಿಲ್ಯಾಕ್ಸ್ ಅನಿಸುತ್ತೆ. ಸೊ ಇದೊಂದು ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಒಂದು ಹೆಚ್ಚು ಕಮ್ಮಿ ಒಂದು 4 ತಿಂಗಳಾಗಿತ್ತು ಏನೋ ಇಬ್ಬರು ವಾಕ್ ಬಿಟ್ಟು ಅಲ್ವಾ. ಯಾ 4 ಮಂತ್ಸ್ ಆಗಿತ್ತು. ಇವತ್ತಿಂದ ಶುರು ಮಾಡಿದ್ದೀವಿ, ಇನ್ನು ಮಿಸ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀವಿ. ಸೊ ಈಗ ವಾಕ್ ಮುಗಿದ್ಮೇಲೆ ಸಿಗ್ತೀವಿ. ಮಾತು ಇನ್ನೂ ನಮ್ಮದು ಕಂಟಿನ್ಯೂ ಅಲ್ಲಿದೆ. ವಾಕ್ ಹೋಗಿ ಬಂದು ಒಂದು 10 ನಿಮಿಷ ರಿಲ್ಯಾಕ್ಸು ಆಯಿತು. ಈಗ ಪಾಪ್ಕಾರ್ನ್ ಮಾಡ್ಕೊಡೋಣಂತಾರು. ಸೊ ಈಗ ಲೈಟಾಗಿ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕಂತ ಅಂದ್ಕೊಂಡೇನಿ. ಏನಾದರೂ ತಿನ್ಬೇಕು ಅನ್ನಿಸ್ತಿರ್ತೈತಿ ಹುಡುಗರಿಗೆ. ಸೊ ಈಗ 2 ಪ್ಯಾಕೆಟ್ ಪಾಪ್ಕಾರ್ನ ನಾನು ಮಾಡತ್ತೇನೆ. ಆರಾಮಾಗಿ ಸ್ನ್ಯಾಕ್ಸ್ ತಿನ್ಬೇಕು ಅನ್ನಿಸ್ದಾಗ ಇನ್ಸ್ಟಂಟಾಗಿ ಮಾಡ್ಕೊಂಬಿಡ್ಬೋದು. ಎರಡು ಪ್ಯಾಕೆಟ್ನ ಒಂದೇ ಸಾರಿ ಹಾಕತ್ತೇನೆ ನಾನು. ಎಲ್ಲರಿಗೂ ಆಗ್ತಾವೆ 2 ಪಾಪ್ಕಾರ್ನ್ ಅಂದರೆ 2 ಪ್ಯಾಕೆಟ್ದು. ನೋಡ್ರಿ ಇಲ್ಲಿ ಹಾಕಿದ್ದೀನಿ ಈಗ. ಏನಿಲ್ಲ, ಇದೆಲ್ಲರಿಗೂ ಕಾಮನ್ ಆಗಿ ಗೊತ್ತಿರತ್ತೆ, ಎಲ್ಲರೂ ಮಾಡ್ತಾರೋ ಅಷ್ಟೇ. ಒಂಚೂರು ಇದನ್ನು ಪಾತ್ರೆ ಶೇಕ್ ಮಾಡ್ತಾ ಇರಬೇಕು, ಇರ್ಲಿಕ್ಕಂದ್ರೆ ಹೊತ್ತು ಬಿಡ್ತಾವೆ. ಇದನ್ನು ಈ ಥರ ಶೇಕ್ ಮಾಡಬೇಕು ಬಟ್ಟೆಯಿಂದ. ನೀವು ಹಂಗೆ ಬಿಟ್ಬಿಟ್ರೆ ಎಲ್ಲ ಹೊತ್ತು ಬಿಡ್ತಾವೆ. ಸೊ ನಮ್ಮ ಪಾಪ್ಕಾರ್ನ್ ರೆಡಿ ಆಗತ್ತಾವ ಈಗ. ನಾ ಫಸ್ಟ್ ಟೈಮ್ ಮಾಡಬೇಕಾದ್ರೆ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಕೊತೀನಿ. ಏನಂದ್ರೆ ನಾನು ಈ ಥರ ಹಾಕಿಟ್ಟು ಹೋಗಿ ಟಿ ವಿ ನೋಡ್ಕೊಂಡು ಕೂತ್ಕೊಂಡು ಬಿಟ್ಟಿದ್ದೆ. ಬರೋ ಅಷ್ಟೊತ್ತಿಗೆ ಪಾಪ್ಕಾರ್ನೇ ಇರಲಿಲ್ಲ, ಫುಲ್ ಎಲ್ಲ ಹೊತ್ತು ಹೋಗಿಬಿಟ್ಟಿದ್ದು.
ಆ ಎಕ್ಸ್ಪೀರಿಯನ್ಸ್ ನಂಗೆ ಇನ್ನೂ ನೆನಪಾಗ್ತೈತಿ. ಹಂಗಾಗಿ ಅವಾಗಿಂದ ಸ್ವಲ್ಪ ಹುಷಾರಾಗೇನ ಮಾಡ್ತಾನೆ ನಾನು ಯಾವಾಗಲೂ. ಇಷ್ಟಾಗಿದಾವ ಈಗ ನಾವೇ ಮೂರು ಜನ ಇರೋದು ಸದ್ಯಕ್ಕೆ. ಮೂರು ಜನ ಸ್ವಲ್ಪ ಸ್ವಲ್ಪ ತಿಂತೇವೀಗ. ಮೂರು ಪ್ಲೇಟ್ ತಗೊಂಡೇನಿ ಮೂರು ಜನಕ್ಕೆ ಸ್ವಲ್ಪ 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 ಇಟ್ಟಿರ್ತೀನಿ. ನಮ್ಮ ಮನೆಯವ್ರು ಏನಾದರೂ ಈಗ ಅಕಸ್ಮಾತ್ ಬಂದ್ರೆ, ಯಾಕಂದ್ರೆ ಅವ್ರು ಹೆಚ್ಚು ಊಟಕ್ಕೆ ಬರೋದೇ 10 ಗಂಟೆ ಆಗಿಬಿಡ್ತೈತಿ, ಇಟ್ಟಿರ್ತೇನೆ ಅವ್ರಿಗೊಂದು ಸ್ವಲ್ಪ ಒಂದು ವೇಳೆ ಬಂದ್ರೆ. ಬಿಸಿ ಬಿಸಿಯಾದ ಪಾಪ್ಕಾರ್ನ್ ರೆಡಿಯಾದು ಚಿಂಟು ಕಾಯತ್ತಾನೀಗ. ಅವಾಗಿಂದ ಪಾಪ್ಕಾರ್ನ್ ಕೊಡು ಕೊಡು ಅಂಥೇಳಿ ತಗೋ ಚಿಂಟು ಚಿಂಟು. ತಗೋ ಹೆಂಗೈದ ಹೇಳು, ತಿಂದು ಹೇಳು ಟೇಸ್ಟ್ ಹೆಂಗ ಟೇಸ್ಟ್ ಹೆಂಗ ಇದಾವೆ ನೋಡು, ಹೆಂಗಿದಾವೆ ಚಲೋ. ಸ್ವಲ್ಪ ಸ್ವಲ್ಪ ಎಲ್ಲರೂ ತಿಂದು ಚಿಂಟುನ ಹೋಮ್ವರ್ಕ್ ಮಾಡಿಸ್ಬೇಕು. ಅವ್ನು ಹೋಮ್ವರ್ಕ್ ಮಾಡಿಸಿ ಇನ್ನೂ ಚಪಾತಿ ಮಾಡಬೇಕು. ನಾನು ಮಧ್ಯಾಹ್ನ ಚವಳಿಕಾಯಿ ಪಲ್ಯ ಮಾಡಿದ್ದೆ, ಈಗ ರಾತ್ರಿ ಚವಳಿಕಾಯಿ ಪಲ್ಯ ಚಪಾತಿ ಸಾರು ಐತಿ, ರೈಸು ಐತಿ, ಬರೀ ಚಪಾತಿ ಮಾಡಬೇಕು. ಹಾಗಾಗಿ ಈಗ ನೆಕ್ಸ್ಟು ಹೋಮ್ವರ್ಕ್ ಮಾಡಿಸ್ಬೇಕಷ್ಟೇ ಕೆಲಸ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೇನಿ. ಯಾಕಂದ್ರೆ ನಂದು ಈಗ ನೆಕ್ಸ್ಟ್ ಕೆಲಸಗಳು ಅದಾವು, ಮತ್ತು ಅದ್ರ ಜೋಡಿ ನಾ ವ್ಲಾಗ್ ಕಂಟಿನ್ಯೂ ಮಾಡಿದ್ರೆ ನಿಮ್ಗೆ ಬೋರ್ ಆಗಿಬಿಡ್ತೈತಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗ್ದಾಗ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ, ಶರಣ್ ರೀ, ಬಾಯ್.